ನಡ್ಡಾ ಅವರು ಇದರಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದ್ದಾರೆ. ಸಿ ಹೆಣ್ಮಗಳ ಮೇಲೆ ದೌರ್ಜನ್ಯ ಆಗಿರೋದು ನಿಜ. ಕಾನೂನು ರೀತಿ ಏನೇನು ಕ್ರಮಗಳು ತಗೋಬೇಕು ಸರ್ಕಾರ ಎಲ್ಲ ಕ್ರಮಗಳನ್ನು ಕೂಡ ತಗೊಂಡಿದೆ ಅಲ್ವಾ? ಎಲ್ಲ ತಗೊಂಡಿದ್ದೀವೋ ಇಲ್ಲ? ನಮ್ಮ ಹೋಮ್ ಮಿನಿಸ್ಟ್ರು ಕೂಡಲೇ ಆಸ್ಪತ್ರೆಗೆ ಹೋಗಿ ವಿಕ್ಟಿಮನ್ನು ಭೇಟಿ ಮಾಡಿ ಅವ್ರಿಗೆ ಸಾಂತ್ವನ ಹೇಳಿ ಸರ್ಕಾರದಿಂದ ಪರಿಹಾರ ಕೊಡ್ತಕ್ಕಂಥದ್ದನ್ನು ಮಾಡಿ ಮತ್ತು ಅಕ್ಯೂಸ್ಡ್ನ ತಕ್ಷಣ ಅರೆಸ್ಟ್ ಮಾಡ್ತಕ್ಕಂಥದ್ದನ್ನು ಮಾಡಿ ಎಲ್ಲ ಸರ್ಕಾರ ಕಾನೂನು ರೀತಿ ಏನೇನು ಮಾಡಬೇಕು ಎಲ್ಲ ಮಾಡಿದೆ. ಆದರೆ ನಡ್ಡಾ ಮತ್ತು ಬಿ ಜೆ ಪಿಯವರು ರಾಜಕೀಯ ಮಾಡೋಕೆ ಕೊಟ್ಟಿದ್ದಾರೆ. ಅವರು ಅವ್ರ ಕಾಲದಲ್ಲಿ ನೀವು ನ್ಯಾಷನಲ್ ಕ್ರೈಮ್ ಬ್ಯೂರೋ ತೆಗೆದು ನೋಡಿ ಎಷ್ಟು ಜನ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗಿದೆ. ನ್ಯಾಷನಲ್ ಕ್ರೈಮ್ ಬ್ಯೂರೋ ತೆಗೆದು ನೋಡ್ರಿ ಎಷ್ಟು ಜನ. ಇವತ್ತು ನಿನ್ನೆ ಒಂದು ಜೈಲಾಗಿದೆ ಗೊತ್ತಾ ನಿಮಗೆ ಉತ್ತರ ಪ್ರದೇಶದಲ್ಲಿ? ಯಾರ ಮೇಲೆ ಆಗಿರೋದು? ಬಿ ಜೆ ಪಿ ಎಮ್ ಎಲ್ ಎ. ಏನು ಮಾಡಿದ್ದ ಅವನು? 9 ವರ್ಷದ ಹುಡುಗಿ ಏನು ರೇಪ್ ಮಾಡಿದ್ದ. ಯಾರು ಅವನು? ಬಿ ಜೆ ಪಿ ಎಮ್ ಎಲ್ ಎ. ಅದಕ್ಕೆ ನಡ್ಡಾ ಏನು ಹೇಳ್ತಾರೆ? ನಾನು ಇದನ್ನು ಖಂಡಿಸ್ತೀನಿ. ನಾನು ಈ ದೌರ್ಜನ್ಯ ಹೆಣ್ಮಗಳ ಮೇಲಾಗಿರೋದನ್ನು ತೀವ್ರವಾಗಿ ಖಂಡಿಸ್ತೀನಿ. ಯಾರು ತಪ್ಪು ಮಾಡಿದರೆ ಅವರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು. ಮತ್ತು ಇಂಥವೆಲ್ಲ ನಡೀಬಾರದು. ನಾಗರಿಕ ಸಮಾಜದಲ್ಲಿ ನಾಗರಿಕರು ತಲೆ ತಗ್ಗಿಸ್ತಕ್ಕಂಥ ಕೆಲಸ ಇದೆ. ಯಾರ ಕಾಲದಲ್ಲಿ ಆಗಲಿ, ನಮ್ಮ ಕಾಲದಲ್ಲಾಗಲಿ, ಯಾರ ಕಾಲದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಇದಕ್ಕೇನು ಹೇಳ್ತಾರೆ? ಯುಪಿನಲ್ಲಾಗಲಿ ಕೇಳಿ ಅವರಿಗೆ, ಏನು ರೀ ಪ್ರಹ್ಲಾದ್ ಜೋಶಿ ಅವರೇ, 25 ವರ್ಷ ಜೈಲು ಶಿಕ್ಷೆ ಆಗಿದೆಯಲ್ಲ, 9 ವರ್ಷದ ಮೇಲೆ ನಿಮ್ಮ ಎಮ್ ಎಲ್ ಎ ಬಿ ಜೆ ಪಿ ಎಮ್ ಎಲ್ ಎ ರೇಪ್ ಮಾಡಿಬಿಟ್ಟು ಶಿಕ್ಷೆ ಆಯ್ತಲ್ಲಪ್ಪ ಪ್ರಹ್ಲಾದ್ ಜೋಶಿ. ಆ ಉತ್ತರ ಕೊಡಲ್ಲಪ್ಪ. ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ನಾವು ಸರ್ಕಾರ ತೀರ್ಮಾನ ಮಾಡಿದೀವ, ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಈಗ ರಾಜಕೀಯ ಏನು ಅದರಲ್ಲಿ ಭದ್ರತಾ ಲೋಪ ಆಗಿರೋದು ನಿಜಾನ ಸುಳ್ಳ ಆಗಿದೆಯಲ್ಲ, ಅದು ಹೇಳಿದ್ರೆ ರಾಜಕೀಯನಾ? ಅದು ಆರೋಪ ಅಲ್ಲ ಪಾಪ. ನಿಂತ್ಕೊಳ್ಳೋದ ಜನ ಬೇಕು ಅಂದ್ರೆ ನಿಂತ್ಕೊಳ್ತಾನೆ. ನಾವು ನಿಲ್ಸಕ್ಕೆ ಹೋಗಲ್ಲ. ಒಂದು ವೇಳೆ ಜನ ಬಯಸಿದ್ರೆ ಏನು ಮಾಡಬೇಕು? ಈಗ ನಿನ್ನ ನಿಂತ್ಕೋ ಅಂತ ಹೇಳ್ತಾರೆ ಎಲೆಕ್ಷನ್, ಜನ ಎಲ್ಲ ಬಂದು ಹಾಗೆ ನೀನೇನು ಹೇಳ್ತೀಯ? ನಿಂತ್ಕೋಬೋದು, ನಿಂತ್ಕೊಳ್ಳದೇ ಇರ್ಬೋದು ಅಲ್ವಾ? ಹ್ಞೂ, ಲೆಹರ್ ಸಿಂಗ್ ಏನು ಆರೋಪ ಏನು ಮಾಡೋದು? ಸಿ ಬಿ ಜೆ ಪಿ ಅವ್ರಿಗೆ ಅವ್ರಿಗೆ ಬುದ್ಧಿ ಸ್ವಲ್ಪ ಕಮ್ಮಿ ಇದ್ದಾಗ ಕಾಣಿಸುತ್ತೆ. ಜಾತಿ ಗಣತಿಲಿ ಬಂದಿಲ್ವಲ್ರಿ, ಸ್ವಲ್ಪ ಹೇಳಗಂಟ್ ಕೇಳಪ್ಪ. ಜಾತಿ ಗಣತಿ ವರದಿನೇ ಬಂದಿಲ್ಲ, ಅದ್ರೊಳಗಡೆ ಏನಿದೆ ಅಂತ ಗೊತ್ತಾ ನಿಂಗೆ? ಅವ್ರಿಗೆ ಗೊತ್ತಾ? ಅಲ್ಲ, ಅವ್ರಿಗೆ ಗೊತ್ತೇನ್ರಿ? ಅದೆಲ್ಲ ಸರಿಯಪ್ಪ, ನಿನಗೆ ಗೊತ್ತಾ? ನನಗೆ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಅವರು ಊಹೆ ಮೇಲೆ ಹೇಳ್ತಾ ಇದ್ದಾರೆ, ನೋಡೋಣ.